ನಮ್ಮ ಮುಂದೆ ದೊಡ್ಡ ಗುರಿ ಇದೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತು ಪ್ರಧಾನಮಂತ್ರಿ ಮಾಡೋದು. ಏನೇನಾಯಿತು ಬಿಡ್ತು ಅನ್ನೋದು ಅದಕ್ಕೆ ನಾಲ್ಕು ಗೋಡೆಗಳ ಮಧ್ಯೆ ಕೂತು ಚರ್ಚೆ ಮಾಡಿ ಯಾವುದು ವ್ಯತ್ಯಾಸಗಳಾಗಿದೆ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗೋದು ನಮ್ಮ ಗುರಿ. ಅಲ್ಲ, ಭಾರತೀಯ ಜನತಾ ಪಾರ್ಟಿಲಲ್ಲಿ ಏನಾದರೂ ತಪ್ಪಾಗೋದು ಕಾಯ್ತಾ ಇರ್ತಾರೆ. ಆಗದೇ ಇರೋಂಥ ತಪ್ಪನ್ನ ಹುಡುಕಿ ಒಂದು ಟಿ ವಿಲಿ ಬಂದಾಗ ಅದು ಅವ್ರಿಗೊಂದು ಅಸ್ತ್ರ ಆಯಿತು. ಅದನ್ನು ಅಸ್ತ್ರವಾಗಿ ಅವ್ರು ಬಳಸ್ಕೊತಿರೋದು ಸರಿ ಅಷ್ಟೇ, ಅವ್ರಿಗೆ ಬಿಟ್ಟಿದ್ದದು. ಈಗ ನಾನು ಅದಕ್ಕೋಸ್ಕರ ಹೇಳಿದ್ನಲ್ಲ, ಚುನಾವಣೆ ಮುಗಿದೋಯ್ತು, ಚುನಾವಣಾ ಫಲಿತಾಂಶ ನಮಗೆ ಒಂದು ಕೆಟ್ಟ ಕನಸು. ನಮಗೆ ಮುಂದೆ ದೊಡ್ಡ ಗುರಿ ಇದೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತು ಪ್ರಧಾನಮಂತ್ರಿ ಮಾಡೋದು. ಏನೇನಾಯಿತು ಬಿಡ್ತು ಅನ್ನೋದು ಅದಕ್ಕೆ ನಾಲ್ಕು ಗೋಡೆಗಳ ಮಧ್ಯೆ ಕೂತು ಚರ್ಚೆ ಮಾಡಿ ಯಾವುದು ವ್ಯತ್ಯಾಸಗಳಾಗಿದೆ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗೋದು ನಮ್ಮ ಗುರಿ. ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ನಡೆಸ್ತೇವೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಲೋಕಸಭೆ, ಇದನ್ನು ಗೆಲ್ಲೋ ದಿಕ್ಕಿನಲ್ಲಿ ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ನಿನ್ನೆ ರಾಜ್ಯದ ಅಧ್ಯಕ್ಷರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರೀತಿ ದಯವಿಟ್ಟು ಯಾರೂ ಮಾತಾಡಬೇಡಿ ಅಂತ. ಅವರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ಯತ್ನಾಳ್ಗೂ ಪ್ರಾರ್ಥನೆ ಮಾಡ್ತೇನೆ, ಸಿ ಟಿ ರವಿಯವ್ರಿಗೂ ಪ್ರಾರ್ಥನೆ ಮಾಡ್ತೇನೆ, ಪ್ರತಾಪ್ ಸಿಂಹ ಅವ್ರಿಗೂ ಪ್ರಾರ್ಥನೆ ಮಾಡ್ತೇನೆ, ರೇಣುಕಾಚಾರ್ಯವ್ರಿಗೂ ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ಹೇಳಿಕೆ ಕೊಡೋದ್ರಿಂದ ಹೊರಗಡೆ ಕಾರ್ಯಕರ್ತರು ಸಾಕಷ್ಟು ಗೊಂದಲಗಳಾಗುತ್ತೆ. ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಅಲ್ಲ, ಭಾರತೀಯ ಜನತಾ ಪಾರ್ಟಿಲಲ್ಲಿ ಏನಾದರೂ ತಪ್ಪಾಗೋದು ಕಾಯ್ತಾ ಇರ್ತಾರೆ. ಆಗದೇ ಇರೋಂಥ ತಪ್ಪನ್ನ ಹುಡುಕಿ ಒಂದು ಟಿ ವಿಲಿ ಬಂದಾಗ ಅದು ಅವ್ರಿಗೊಂದು ಅಸ್ತ್ರ ಆಯಿತು. ಅದನ್ನು ಅಸ್ತ್ರವಾಗಿ ಅವ್ರು ಬಳಸ್ಕೊತಿರೋದು ಸರಿ ಅಷ್ಟೇ, ಅವ್ರಿಗೆ ಬಿಟ್ಟಿದ್ದದು. ಈಗ ನಾನು ಅದಕ್ಕೋಸ್ಕರ ಹೇಳಿದ್ನಲ್ಲ, ಚುನಾವಣೆ ಮುಗಿದೋಯ್ತು, ಚುನಾವಣಾ ಫಲಿತಾಂಶ ನಮಗೆ ಒಂದು ಕೆಟ್ಟ ಕನಸು. ನಮಗೆ ಮುಂದೆ ದೊಡ್ಡ ಗುರಿ ಇದೆ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತು ಪ್ರಧಾನಮಂತ್ರಿ ಮಾಡೋದು. ಏನೇನಾಯಿತು ಬಿಡ್ತು ಅನ್ನೋದು ಅದಕ್ಕೆ ನಾಲ್ಕು ಗೋಡೆಗಳ ಮಧ್ಯೆ ಕೂತು ಚರ್ಚೆ ಮಾಡಿ ಯಾವುದು ವ್ಯತ್ಯಾಸಗಳಾಗಿದೆ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗೋದು ನಮ್ಮ ಗುರಿ. ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ನಡೆಸ್ತೇವೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಲೋಕಸಭೆ, ಇದನ್ನು ಗೆಲ್ಲೋ ದಿಕ್ಕಿನಲ್ಲಿ ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ನಿನ್ನೆ ರಾಜ್ಯದ ಅಧ್ಯಕ್ಷರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರೀತಿ ದಯವಿಟ್ಟು ಯಾರೂ ಮಾತಾಡಬೇಡಿ ಅಂತ. ಅವ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ಯತ್ನಾಳ್ಗೂ ಪ್ರಾರ್ಥನೆ ಮಾಡ್ತೇನೆ, ಸಿ ಟಿ ರವಿಯವ್ರಿಗೂ ಪ್ರಾರ್ಥನೆ ಮಾಡ್ತೇನೆ, ಪ್ರತಾಪ್ ಸಿಂಹ ಅವ್ರಿಗೂ ಪ್ರಾರ್ಥನೆ ಮಾಡ್ತೇನೆ, ರೇಣುಕಾಚಾರ್ಯವ್ರಿಗೂ ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ಹೇಳಿಕೆ ಕೊಡೋದ್ರಿಂದ ಹೊರಗಡೆ ಕಾರ್ಯಕರ್ತರು ಸಾಕಷ್ಟು ಗೊಂದಲಗಳಾಗುತ್ತೆ. ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ.